ನಮಸ್ಕಾರ. ನಾನು ಸತ್ಯನಾರಾಯಣ ಜೇಡಿಕರು. ಇವತ್ತು ಹಕ್ಕರೆಯಿಂದ ಮಾತಾಡ್ತಾ ಇದ್ದೀನಿ. ಏನ್ ಸರ್ ಖುಷಿ ವಿಷಯ ಅಂತ ಕೇಳಿದ್ರೆ, ಖುಷಿ ವಿಷಯ ಎದುರುಗಡೆನೆ ಇದೆ. ಹಕ್ಕರೆ ಅವರು ಗೋಪಾಲಕೃಷ್ಣ ಅವರಿಗೆ ಕೇಸರಿ ಬಾತ್ ಸ್ವೀಟ್ ತಿನ್ನಿಸ್ತಾ ಇದಾರೆ. ಬೇಳೂರು ಅವರು ಹಕ್ಕರೆ ಅವರಿಗೆ ಶುಭಾಶಯದ ಕೇಸರಿ ಬಾತ್ ಅನ್ನ ವಿನಿಮಯ ಮಾಡ್ಕೊತಾರೆ. ನಾವೆಲ್ಲ ಸಾಕ್ಷಿಯಾಗಿದ್ದಾವೆ. ಇವತ್ತು ಆ ಹಕ್ಕರೆಯವರ ಮನೆಗೆ ಬಂದಿದ್ದಾವೆ. ಮನೆಯಲ್ಲಿ ಅವರ ಕುಟುಂಬಸ್ಥರು ಬೆಳಗ್ಗೆ ಉಪಹಾರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಇಷ್ಟ ತನಕ ನಮ್ಮ ನಡುವೆ ಇರ್ತಕ್ಕಂತಹ ಸಣ್ಣ ಪುಟ್ಟ ಪಕ್ಷ ಅಂದ ಮೇಲೆ ಇರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೆಲ್ಲವನ್ನು ಕೂಡ ಪರಸ್ಪರ ವಿನಿಮಯ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಒಟ್ಟಿಗೆ ಶುಭ ಕಾರ್ಯಕ್ಕೆ ಮತ್ತು ಮಹಾನ್ ವಿಜಯದ ಕಡೆಗೆ ಹೊರಡುವ ಎಲ್ಲ ಮಾತುಕತೆಗಳನ್ನು ಕೂಡ ಇಷ್ಟು ತನಕ ನಾವು ಮಾತಾಡಿದ್ದೇವೆ. ಎಲ್ಲ ಇದಕ್ಕೆ ತರೂರು ಮತ್ತು ಆವಿನಹಳ್ಳಿ ಹೋಬಳಿಯ ಕಾಂಗ್ರೆಸ್ಸಿನ ಪ್ರಮುಖರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಹಿರಿಯರಾಗಿರ್ತಕ್ಕಂತ ಇಂದೂಧರ್ ಗೌಡ್ರು ಅವರು ಇದ್ದಾರೆ, ಜೊತೆಗೆ ನಮ್ಮ ಅಶೋಕ್ ಬರ್ದಳ್ಳಿ ಅವರು ಇದ್ದಾರೆ, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಸ್ನೇಹಿತರು ಇದ್ದಾರೆ, ಗಣಪತಿ ಅವರು ಇದ್ದಾರೆ, ಕಪ್ಪು ದೇವರಾಜ್ ಇದಾರೆ, ಜಾಕಿ ಅವರು ಇದ್ದಾರೆ, ಅರುಣಕ್ಕರೆ ಅವರು ಇದ್ದಾರೆ, ಓಂಕಾರ ಅವರು ಇದ್ದಾರೆ, ನಮ್ಮ ನಾಗರಾಜ್ ಮಿಜ್ಜಿ ಅವರು ಇದ್ದಾರೆ, ಶಿವಕುಮಾರ್ ಇದ್ದಾರೆ, ಗಂಟೆ ಹರೀಶ್ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ನಾವೆಲ್ಲ ಒಟ್ಟು ಸೇರಿ ಇಷ್ಟ ತನಕ ಸರಿಸುಮಾರು ಒಂದು ಗಂಟೆಗಳ ಕಾಲ ಅತ್ಯಂತ ಸಂಭ್ರಮದ, ಅತ್ಯಂತ ವಿಚಾರಬದ್ಧ, ತರ್ಕಬದ್ಧವಾಗಿರ್ತಕ್ಕಂಥ ಚರ್ಚೆಗಳನ್ನ ಮಾಡಿದ್ದೇವೆ. ಹಕ್ಕರೆ ಅವರು ತಮ್ಮ ಅಭಿಪ್ರಾಯಗಳನ್ನ ದಾಖಲಿಸಿದ್ದಾರೆ ಮತ್ತು ನಾಳೆ ತಮ್ಮ ಸ್ನೇಹಿತರು ತಮ್ಮ ಹಿತೈಷಿಗಳ ಜೊತೆಗೆ ಈಗ ನಾವು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನಗಳನ್ನ ಮಾತುಕತೆಗಳನ್ನ ಅವ್ರ ಜೊತೆ ವಿನಿಮಯ ಮಾಡಿಕೊಂಡು ಅವರೆಲ್ಲರ ಜೊತೆ ಜೊತೆಯಲ್ಲಿ ಪ್ರಚಾರಕ್ಕೆ ಧುಮುಕುವ ಇರಾದೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಈ ಸಿಹಿ ಸುದ್ದಿಯನ್ನ ನಿಮ್ಮೆಲ್ಲರಿಗೆ ತಲುಪಿಸೋಕ್ಕೋಸ್ಕರ ಇವತ್ತು ನಾವು ಎದುರುಗಡೆ ಬಂದಿದ್ದೇವೆ. ಎರಡು ದಿನ ಸಮಯವನ್ನ ತೆಗೆದುಕೊಂಡು ಅವರ ಬೆಂಬಲಿಗರು ಅವರ ಹಿತೈಷಿಗಳ ಜೊತೆಗೆ ಇವನ್ನೆಲ್ಲವನ್ನು ಕೂಡ ಚರ್ಚೆ ಮಾಡಿ ಆ ನಂತರದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಪಕ್ಷದ ಪ್ರಚಾರದಲ್ಲಿ ಅಧಿಕೃತವಾಗಿ ಪಾಲ್ಗೊಳ್ಳಲಿದ್ದಾರೆ. ಇದು ಈ ಕ್ಷಣದ ಸುದ್ದಿ, ಈ ಕ್ಷಣದ ವಿಶೇಷ. ನಮಸ್ಕಾರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ